ಇನ್ಸ್ಟಾ ನೋಡ್ಬೇಕಾದ್ರೆ ಸಡನ್ ಆಗಿ ನಂಗೆ ಅಪ್ಪು ಸರ್ ಫೋಟೋ ಸಿಕ್ತು. ಅಲ್ಲಿ ಒಂದಷ್ಟು ಲೈನ್ಸ್ ಬರೆದಿದ್ರಿ, ಸೊ ನೀವೇ ಹೇಳಿ ಅದ್ರ ಬಗ್ಗೆ. ಇಂಡಸ್ಟ್ರಿಗೆ ಬಂದು 12 ವರ್ಷ ಆಯ್ತು ಆಫ್ ಕೋರ್ಸ್, ಅಂಡ್ ನನ್ನ ಶಿವ ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ ಆಸ್ ಅ ಫಿಮೇಲ್ ಲೀಡ್ ವಜ್ರಕಾಯ. ಆ ಸಿನಿಮಾಯಿಂದ ಕಾರುಣ್ಯ ರಾಮ್ ಯಾರು ಅಂತ ಇಂಡಸ್ಟ್ರಿಗೆ ಮತ್ತೆ ಕರ್ನಾಟಕ ಜನತೆ ಗೊತ್ತಾಯ್ತು. ಆಮೇಲೆ ರಾಘು ಜೊತೆ ನಾನು ಆಕ್ಟ್ ಮಾಡಿದ್ದೀನಿ, ಐ ಮೀನ್ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಕಡೆಯಿಂದ. ಸೊ ನಾ ಇಂಡಸ್ಟ್ರಿಗೆ ಬಂದಾಗಿಂದ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಒಡನಾಟ ಚೆನ್ನಾಗಿದೆ, ಅಂಡ್ ಎಲ್ಲರೂ ನಾನು ಭೇಟಿ ಮಾಡಿದ್ದೀನಿ ಲೈಕ್ ಪರ್ಸ್ನಲಿ. ಈ ತರ ಒಂದಷ್ಟು ಕೂತಿ ಮಾತಾಡುವಂಥದ್ದಾಗಿರ್ಬೋದು, ಇಲ್ಲ ಅವ್ರ ಜೊತೆ ಒಂದ್ ಶೇಕ್ ಹ್ಯಾಂಡ್ ಮಾಡಿರೋದಾಗಿರ್ಬೋದು, ಫೋಟೋಸ್ ತಗೊಳೋದಾಗಿರ್ಬೋದು ಆಗಿದೆ. ಬಟ್ ಅದೇನ್ ನನ್ ದುರಾದೃಷ್ಟನೋ ಇಲ್ಲ ನನ್ ಸಮಟೈಮ್ಸ್ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಮೈ ಸೆಲ್ಫ್. ಅಂದ್ರೆ ನನ್ನ ಲೈಫಲ್ಲಿ ಆ ಒಬ್ರು ವ್ಯಕ್ತಿನ ನನ್ ಇವತ್ತವರೆಗೂ ಒಂದು ಮುಖಾಮುಖಿ ನೋಡಕ್ ಆಗ್ಲಿಲ್ಲ, ಒಂದ್ ಸ್ಪರ್ಶ ಮಾಡಕ್ ಆಗ್ಲಿಲ್ಲ, ಅವ್ರು ಒಂದ್ ಹ್ಯಾಂಡ್ ಶೇಕ್ ಮಾಡಕ್ ಆಗ್ಲಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಅವರು ತೀರ್ಕೊಂಡಾಗ ನಾನು ಇಂಡಿಯಾಲೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾಕಂದ್ರೆ ಕೋವಿಡ್ ಎಲ್ಲ ಆಗಿದ್ದಿದ್ರಲ್ಲಿ ಐ ವಾಸ್ ಲೈಕ್ ರಿಯಲಿ ವೆರಿ ಲೋ ಅಂಡ್ ಡೌನ್. ಸೊ ನಾ ಆ ಟೈಮಲ್ಲಿ ನಾನು ಔಟ್ ಆಫ್ ಸ್ಟೇಷನ್, ಐ ಮೀನ್ ಔಟ್ ಆಫ್ ಕಂಟ್ರಿನೇ ಇದ್ವಿ ನಾನು ನನ್ನ ಸಿಸ್ಟರು. ಆ ಟೈಮಲ್ಲೇ ಅಚಾನಕ್ ಆಗಿ ಆ ತರ ಒಂದು ಇದಾದಾಗ ನನ್ಗೆ ಬರಕ್ಕೂ ಆಗ್ಲಿಲ್ಲ, ಲಾಸ್ಟ್ ಟೈಮ್ ಅವರು ದರ್ಶನನೂ ಮಾಡಕ್ ಆಗ್ಲಿಲ್ಲ. ನನ್ಗೆ ಇವತ್ತರೆಗೂ ಆ ಗಿಲ್ಟ್ ಮತ್ತೆ ಏನೋ ಒಂಥರ ಸಂಕಟ ನಮ್ಮ ಒಳಗಡೆ ಅವತ್ತಿನ ಇವತ್ತರೆಗೂ ನಾನು ಇನ್ಫ್ಯಾಕ್ಟ್ ಅವರ ಇದು ಸಮಾಧಿ ಹತ್ರನೂ ಹೋಗಿ ನಾನು ನೋಡಿದೆ. ಯಾಕಂದ್ರೆ ನನ್ಗೇನ್ ಗೊತ್ತಾ, ಓಕೆ ಮೇ ಬಿ ದೇವ್ರೇ ನನ್ಗೆ ಆ ಟೈಮಲ್ಲಿ ಬರವಂಗ್ ಮಾಡದೇ ಇರ್ಬೋದು, ನನ್ನ ಮನ್ಸ್ನಲ್ಲಿ ನನ್ನ ಒಂದು ಮೆಮೊರಿನಲ್ಲಿ ಎಲ್ಲೋ ಇದಾರೆ. ಇವಾಗ ಹೆಂಗ್ ಮುಂಚೆಯಿಂದ ಶೂಟಿಂಗ್ ಎಲ್ಲೋ ಮಾಡ್ತಿದ್ರು, ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರು, ನಾನು ಭೇಟಿ ಮಾಡಕ್ ಆಗಿರ್ಲಿಲ್ಲ ಅಲ್ವಾ. ನಾನು ಇವಾಗ್ಲೂ ಆ ಒಂದು ಮೆಮೊರೀಸ್ ಅಲ್ಲಿ ಹಂಗೆ ಇದೀನಿ ನಾನು, ಓಕೆ ಎಲ್ಲೋ ಇದಾರೆ ಸರ್ ಇಲ್ಲ. ನಾನು ಅಲ್ಲಿ ಹೋಗಿದ್ರೆ ನನ್ಗೆ ಅದು ಮೈಂಡ್ ಬಂದ್ಬಿಡುತ್ತೆ, ಓಕೆ ನೋಡಿದಾಗ ಅದು ವಾಟ್ ಎವರ್ ಮೇ ಬಿ ಅದಕ್ಕೇನೆ ನನ್ಗೆ ಅವಕಾಶ ಸಿಕ್ಲಿಲ್ಲ ಆ ಟೈಮಲ್ಲಿ, ನಾನು ಇಂಡಿಯಾಲಿ ಇರ್ಲಿಲ್ಲ. ಅಂಡ್ ಅಲ್ಲಿಂದ ಬಂದ್ಮೇಲೆ 2 ಸತಿ ನಾನು ಪ್ರಯತ್ನ ಪಟ್ಟೆ. ಇನ್ಫ್ಯಾಕ್ಟ್ ಒಂದು ಪ್ರೋಗ್ರಾಮ್ ಆಯ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ನನ್ಗೆ ಇನ್ವೈಟ್ ಮಾಡಿದ್ರು. ಅವಾಗ ಅಲ್ಲಿ ಹೋದಾಗೂ ಲಿಟ್ರಲಿ ನಾನು ಗೇಟ್ ಹತ್ರ ಇದ್ದೀನಿ ನಾನು ನನ್ನ ಇದು, ಬಟ್ ಏನೇ ವಿ ವಿ ಐ ಪಿ ನಮ್ಗೆ ಇನ್ವಿಟೇಷನ್ ಇದ್ರು ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ಬಿಟ್ಟಿತ್ತು. ಮತ್ತೆ ಅಲೋನೇ ಮಾಡಿಲ್ಲ, ಮತ್ತೆ ಅದೆಲ್ಲೋ ಗಾಡಿ ನಿಲ್ಸ್ಬೇಕು, ಹೋಗಕ್ಕೆ ಆಗಲಿಲ್ಲ. 45 ಮಿನಿಟ್ಸ್ ನಾವು ಅಲ್ಲಿ ಇದ್ದೂ ಆ ಪ್ರೋಗ್ರಾಮ್ ಎಷ್ಟೊಳಗೆ ಮುಗ್ದೋಗಿತ್ತು ಅಂತೆ. ಆಮೇಲೆ ಬಂದ್ಬಿಟ್ವಿ, ಅದೊಂದಾಯ್ತು. ಸೆಕೆಂಡ್ ಟೈಮ್ ಇನ್ನೊಂದ್ಸತಿ ಏನಾಯ್ತು, ನಾನು ಓಕೆ ರಾಜ್ಕುಮಾರ್ ಸರ್ ಸಮಾಧಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ನಾನು ಅನ್ಸಿಸ್ತು ಅಟ್ ಲೀಸ್ಟ್ ನಾವು ಅಲ್ಲಿ ಹೋಗಿ ಅವ್ರಿಗೆ ಒಂದು ಪ್ರೇ ಮಾಡಿ ಬರೋಣ, ಹೋಗೋಣ, ನಾವು ನೋಡೋಕಾಗಿಲ್ಲ ಅಂದಾಗ ಅದು ನನ್ ದುರಾದೃಷ್ಟ. ಮತ್ತೆ ಎಷ್ಟೋ ಜನ ನಿಂತಿದ್ರು ಅಂದ್ರೆ ಇಟ್ ವಾಸ್ ಟೂ ಮಚ್ ಕ್ರೌಡೆಡ್, ಲಿಟ್ರಲಿ ನಮ್ಗೆ ಆಗಿಲ್ಲ ಅವತ್ತು ವಾಪಸ್ ಬಂದ. ನಾನು ಅವಾಗ ಅನ್ಕೊಂಡೆ ಓಕೆ ಫೈನ್, ನನಗೆ ನೋಡಬಾರ್ದು ಅಂತಾನೆ ಡಿಸೈಡ್ ಮಾಡ್ಬಿಡಿದೆ ಅನ್ಸುತ್ತೆ. ಡೆಸ್ಟಿನಿ ಬೇಡ, ನನ್ನ ಮೆಮೊರಿನಲ್ಲಿ ಅವ್ರು ಇದಾರೆ, ಇಲ್ಲೇ ಎಲ್ಲ ಶೂಟಿಂಗ್ ಮಾಡ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ಹಂಗೆ ನಾನು ಜೀವಿಸ್ತಾ ಇದ್ದೀನಿ. ಓಕೆ, ಇನ್ಫ್ಯಾಕ್ಟ್ ನಾನು ಕೂಡ ಪುನೀತ್ ಸರ್ನ ಇನ್ನೂವರೆಗೂ ಲೈಕ್ ಎದುರುಗಡೆ ನೋಡೇ ಇಲ್ಲ ಆ್ಯಕ್ಚುಲಿ. ಸೊ ಅದೊಂದು ಬೇಜಾರಾಗೋ ವಿಷಯ, ಬಟ್ ಇಟ್ಸ್ ಓಕೆ, ಈಸ್ ಸಮ್ವೇರ್ ಹಿಯರ್, ಈಸ್ ವಿತ್ ಅಸ್ ಇನ್ ಅವರ್ ಹಾರ್ಟ್. ಇನ್ಫ್ಯಾಕ್ಟ್ ನಾನು ಅದನ್ನೇ ಈಗಲೂ ನಾನು ಹಾಗೆ ಜೀವಿಸ್ತಾ ಇದ್ದೀನಿ, ಹಾಗೆ ನಾನು ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಎಷ್ಟೊಂದು ಜನದ ಅವರು ಹೃದಯದಲ್ಲಿ ಅವರು ಸದಾ ಇರ್ತಾರೆ,